ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತು ಸಂಖ್ಯೆ ನೂರ ಐವತ್ತೈದು ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ ರೋಮಪರದವರಿಗೆ ಆರನೇ ಅಧ್ಯಾಯ ಎಂಟನೇ ವಚನ ಮುಂದೆ ಸಿಗುವ ಮಹಿಮೆ ಹಾಗೂ ಘನತೆಯನ್ನು ಕ್ರಿಸ್ತನೊಂದಿಗೆ ಹಂಚಿಕೊಳ್ಳಲು ಕೊಟ್ಟಿರುವ ಆಹ್ವಾನಕ್ಕೆ ಹೊಂದಿಕೊಂಡಿರುವ ಅವಶ್ಯಕತೆ ಅಥವಾ ಷರತ್ತುಗಳನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅಂಥವರು ಆತನ ಮರಣದಲ್ಲಿ ಪಾಲುಗಾರರಾಗಬೇಕು ಆತನ ಮರಣದಲ್ಲಿ ಮುಳುಗಬೇಕು ಅಥವಾ ಹೂಣಲ್ಪಡಬೇಕು ಆತನ ಮರಣದಲ್ಲಿ ಪಾಲುಗಾರರಾಗುವುದೇನೆಂದರೆ ನಮ್ಮ ರಕ್ಷಕನು ತನ್ನ ಜೀವನವನ್ನು ಸ್ವತೃಪ್ತಿಯಲ್ಲಿ ಕಳೆಯದೆ ಬದಲಾಗಿ ಪಾಪವನ್ನು ವಿರೋಧಿಸಿ ತಂದೆಯ ಯೋಜನೆಯ ಕೆಲಸ ಮಾಡುವುದಕ್ಕೂ ಅದನ್ನು ನೆರವೇರಿಸುವುದಕ್ಕೂ ಸತ್ಯದ ಹಾಗೂ ನೀತಿಯ ಹಿತಾಸಕ್ತಿಗಾಗಿ ಉಪಯೋಗಿಸಿದರು ಹಾಗೆಯೇ ನಾವು ಕೂಡ ನಮ್ಮ ಸಮಯ ತಾಲೆಂತು ಬಲ ಹಾಗೂ ಹಕ್ಕು ಬಾಧತೆಗಳನ್ನು ಉಪಯೋಗಿಸಿಕೊಳ್ಳಬೇಕು ಆತನು ನಮ್ಮನ್ನು ಸಂಪಾದಿಸಿ ನಮಗೆ ಕೊಟ್ಟಿರುವುದರಿಂದ ನಾವು ಅವುಗಳೆಲ್ಲವನ್ನು ತಂದೆಯ ಸೇವೆಗಾಗಿ ಸಮರ್ಪಿಸುವುದಲ್ಲದೆ ಸಾಧ್ಯವಾದಷ್ಟು ಮಟ್ಟಿಗೆ ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವುದರಿಂದ ಆತನು ಮಾದರಿಯಾಗಿ ಬಿಟ್ಟು ಹೋದಂತೆ ಮರಣದವರೆಗೆ ನಂಬಿಕಸ್ಥತೆಯಿಂದ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಒಂದು ವೇಳೆ ಹೀಗೆ ಆತನೊಂದಿಗೆ ಸತ್ತ ಪಕ್ಷದಲ್ಲಿ ತಕ್ಕ ಕಾಲದಲ್ಲಿ ಆತನೊಡನೆ ಜೀವಿಸುವ